ಬಸವ ಟಿ ವಿ ಪ್ರೇಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರೇ, ಕರ್ಮ ವಿಜ್ಞಾನದ ಅನೇಕ ವಿಷಯಗಳನ್ನು ನಾವೀಗಾಗಲೇ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಾನು ನಿಮಗೆ ಕರ್ಮ ವಿಜ್ಞಾನದ ಮತ್ತೊಂದು ವಿಷಯ ಪ್ಯಾಟರ್ನ್ ಆಫ್ ಕರ್ಮಾಸ್, ಅಂದರೆ ಕರ್ಮದ ಗುಹ್ಯಗತಿ, ಕರ್ಮದ ಭಾಗ್ಯದ ಕನೆಕ್ಷನ್ ಕುರಿತು ಕೆಲವು ವಿಷಯಗಳು, ಇದನ್ನು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಈ ಜಗತ್ತು ಕರ್ಮ ಮತ್ತು ಫಲಚಕ್ರದಿಂದ ನಡೆಯುವಂಥದ್ದು, ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಹೇಗೆ ನ್ಯೂಟನ್ಸ್ ಥರ್ಡ್ ಲಾ ಹೇಳುತ್ತೆ, ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಈ ಜಗತ್ತು ಒಂದು ಲಾ ಆಧಾರದ ಮೇಲೆ ನಡೆಯುತ್ತೆ. ಎಲ್ಲಿ ಲಾ ಆ್ಯಂಡ್ ಆರ್ಡರ್ ಇರುತ್ತೆ ಅಲ್ಲಿ ಸರಿಯಾದ ಜಸ್ಟಿಸ್ ಇರುತ್ತೆ ಅಂತ ಹೇಳಲಾಗುತ್ತೆ. ಕರ್ಮ ಅನ್ನೋದು ಕೂಡ ಒಂದು ಲಾ. ನಾವು ಕರ್ಮದ ಫಲ, ಆ ಕರ್ಮದ ಫಲವನ್ನು ಭಾಗ್ಯ ಅಂತ ಕರೀತಾರೆ. ನಮ್ಮ ಹತ್ತಿರಕ್ಕೆ ಬರ್ತಾ ಇರೋಂತಹ ಅನೇಕ ಸಿಚುವೇಷನ್ಸ್, ಪ್ರಾಬ್ಲಮ್ಸ್, ಸರ್ಕಮ್ಸ್ಟೆನ್ಸಸ್, ಇವೆಲ್ಲನೂ ಕೂಡ ನಮ್ಮ ಭಾಗ್ಯವನ್ನು ನಿರ್ಧಾರ ಮಾಡುತ್ತೆ. ಈಗ ತಿಳ್ಕೊಳ್ಳಿ, ಒಂದು ಬಸ್ಸಲ್ಲಿ ನೂರಾರು ಜನ ಪ್ರಯಾಣ ಮಾಡ್ತಿರ್ತಾರೆ, ಆದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮದೇ ಪಿಕ್ ಪಾಕೆಟ್ ಆಯಿತು. ಯಾಕಾಯಿತು? ಉಳಿದಂಥವ್ರದ್ದು ಯಾರ್ದು ಪಿಕ್ ಪಾಕೆಟ್ ಆಗಿಲ್ಲ, ಆದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮದೇ ಪಿಕ್ ಪಾಕೆಟ್ ಆಯಿತು ಅಂತ ಹೇಳಿದ್ರೆ ಇದರ ಹಿಂದೆ ಯಾವ ಒಂದು ಲಾ ವರ್ಕ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಲಾ ಆಫ್ ಕರ್ಮ. ನಾವು ತಿಳಿದು ತಿಳಿಯದೆ ಏನು ತಪ್ಪುಗಳನ್ನು ಮಾಡಿರ್ತವೆ, ಅಪರಾಧಗಳನ್ನು ಮಾಡಿರ್ತವೆ, ಅದು ಕರ್ಮ ಬಾಂಡೇಜ್ ಆಗ್ತಾ ಹೋಗುತ್ತೆ. ಅದನ್ನು ಕರ್ಮ ಬಂಧನ ಅಂತ ಹೇಳ್ತಾರೆ. ಹೇಗೆ? ತಿಳಿದು ನಾವು ಬೆಂಕಿಯನ್ನು ಮುಟ್ಟಿದರೂ ನಮಗೆ ಅದರ ಒಂದು ಪರಿಣಾಮ ಅನುಭವಿಸ್ಬೇಕಾಗತ್ತೆ, ತಿಳಿದೇ ಬೆಂಕಿಯನ್ನು ಮುಟ್ಟಿದರೂ ಕೂಡ ಅದರ ಪರಿಣಾಮವನ್ನು ಭೋಗಿಸ್ಬೇಕಾಗತ್ತೆ. ಹಾಗೆ ತಿಳಿದು ತಪ್ಪು ಮಾಡಿದರೂ ಕರ್ಮದ ಫಲವನ್ನು ಅನುಭವಿಸಲೇಬೇಕು, ತಿಳಿದೇ ತಪ್ಪು ಮಾಡಿದರೂ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಯಾಕಂದರೆ ಕರ್ಮ ಈಸ್ ನಥಿಂಗ್ ಬಟ್ ಲಾ. ಹೇಗೆ? ಲಾನ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹೇಗೆ? ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಮೇಲಕ್ಕೆ ಎಸೆದಾಗ ಆ ವಸ್ತು ಕೆಳಗೆ ಬಂದಾಗ ಅಲ್ಲಿ ಗ್ರಾವಿಟೇಷ್ನಲ್ ಫೋರ್ಸ್ ಇದೆ ಅಂತ ಹೇಳ್ತು. ಯಾರಾದರೂ ಒಬ್ಬರು ನಾನು ಗ್ರಾವಿಟೇಷ್ನಲ್ ಫೋರ್ಸ್ ಇದೆ ಅಂತ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ, ನಾನು ಖಂಡಿಸ್ತೇನೆ ಅಂತ ಹೇಳಿದ್ರು ಕೂಡ ಯಾರು ಒಪ್ಪಿಕೊಂಡ್ರು ಒಪ್ಪಿಕೊಳ್ಳಿಲ್ಲ ಅಂದರು, ಯಾರು ನಂಬಿದ್ರು ನಂಬಲಿಲ್ಲ ಅಂದರೂ ಕೂಡ ಅಲ್ಲಿ ಲಾ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ. ಹಾಗೆ ಯಾರು ಜೀವನದಲ್ಲಿ ಈಗ ನಮ್ಮ ಎದುರುಗಡೆ ಕಾಣಿಸ್ತಾ ಇರತಕ್ಕಂತಹ ಅನೇಕ ಪ್ರಕಾರದ ಫಲ ಪ್ರತಿಫಲಗಳೇನಿದೆ ಇವೆಲ್ಲ ಕೂಡ ಕರ್ಮದ ಕನೆಕ್ಷನಲ್ಲಿಂದ ಬರ್ತಕ್ಕಂಥದ್ದು. ನಾವು ಅದನ್ನು ನಂಬಿದರೂ ಅದರ ಒಂದು ಪರಿಣಾಮವನ್ನು ನಾವು ಸ್ವೀಕಾರ ಮಾಡಲೇಬೇಕು, ನಂಬಲಿಲ್ಲ ಅಂದರೂ ಅದರ ಪರಿಣಾಮ ಸ್ವೀಕಾರ ಮಾಡಬೇಕು. ಬಿಕಾಸ್ ಟ್ರೂತ್ ಈಸ್ ಟ್ರೂತ್, ಯಾರು ಕೂಡ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇವತ್ತು ನನ್ನ ಎದುರುಗಡೆ ಏನೆಲ್ಲ ಸಿಚುವೇಷನ್ಸ್ ಕಾಣಿಸ್ತಾ ಇದೆ ಅದನ್ನು ನೋಡಿದಾಗ ನಾವು ಬೇರೆಯವರ ಕಾರಣದಿಂದ ನನಗಾಗ್ತಾ ಇದೆ ಅಂತ ಅಂದ್ಕೊಳ್ತೇವೆ. ಬಟ್ 100% ಅದು ನಮ್ಮದೇ ಹಿಂದಿನ ಕನೆಕ್ಷನಿಂದ ಬಂದಿರೋದು. ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ. ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತರೊಬ್ಬರು ನೀವು ಬಹಳ ಇಂಟ್ರೆಸ್ಟಾಗಿ ನೋಡ್ತಕ್ಕಂತಹ ಸೀರಿಯಲ್, ಯಾವುದಾದ್ರೂ ಧಾರಾವಾಹಿ ಟಿ ವಿಯಲ್ಲಿ ನೋಡ್ತಾ ಇರ್ತೀರ. ತುಂಬ ಸಮಯದಿಂದ ನೀವು ಆ ಎಪಿಸೋಡ್ಸ್ನ ನೋಡ್ಕೊಂಡು ಬರ್ತಾಯಿರ್ತೀರ. ನಿಮ್ಮ ಸ್ನೇಹಿತರೊಬ್ಬರು ಆ ಒಂದು ಸಮಯದಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ. ಆಗ ನೀವು ನಿಮ್ಮ ಸ್ನೇಹಿತರಿಗೆ ಹೇಳ್ತೀರ, ದಯವಿಟ್ಟು ನಾನು ಇವತ್ತು ಕ್ಲೈಮ್ಯಾಕ್ಸ್ ಒಂದು ಎಪಿಸೋಡ್ ಇದೆ, ಈ ಒಂದು ಧಾರಾವಾಹಿ ಇದೆ, ಇದನ್ನು ನೋಡಬೇಕು, ಅಲ್ಲಿ ತನಕ ನೀನು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ. ಆಗ ನಿಮ್ಮ ಸ್ನೇಹಿತರು ಕೂಡ ನಿಮ್ಮ ಜೊತೆಗೂಡಿ ಆ ಒಂದು ಧಾರಾವಾಹಿಯನ್ನು ವಿಕಸಿಸ್ತಾರೆ. ಆ ಧಾರಾವಾಹಿಯಲ್ಲಿ ಕೆಲವರಿಗೆ ನೇಣಾಗ್ತಾ ಇರ್ತಾರೆ, ಕೆಲವರಿಗೆ ಓದಿತಾ ಇರ್ತಾರೆ, ಕೆಲವರಿಗೆ
ಅಲ್ಲಿ ಬಹಿಷ್ಕಾರ ಮಾಡ್ತಿರ್ತಾರೆ, ಕೆಲವರಿಗೆ ಇನ್ನೊಂದು ರೀತಿಯಲ್ಲಿ ಶಿಕ್ಷೆ ಕೊಡ್ತಿರ್ತಾರೆ. ಆಗ ನೀವು ಭಾಳ ಎಂಜಾಯ್ ಮಾಡ್ತಾ ಇರ್ತೀರ, ಅಂದರೆ ಹಾಂ ಹಿಂಗೆ ಆಗಬೇಕು, ಹಿಂಗೆ ಇರಬೇಕು, ಕರೆಕ್ಟ್ ಇದೆ, ತುಂಬ ಒಳ್ಳೆ ಡೈರೆಕ್ಟರ್ ಒಳ್ಳೆ ರೀತಿ ಡೈರೆಕ್ಷನ್ ತೆಗೆದಿದ್ದಾರೆ ಅಂತ ಹೇಳ್ತಿರ್ತೀರ. ಆದರೆ ನಿಮ್ಮ ಸ್ನೇಹಿತರಿಗೆ ಮಾತ್ರ ಇದ್ಯಾವ ವಿಷಯ ಕೂಡ ಅರ್ಥ ಆಗೋದಿಲ್ಲ. ಅವರಿಗೆ ಒಂದು ರೀತಿಯಲ್ಲಿ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಇವರು ಇಂಥ ಒಂದು ಸನ್ನಿವೇಶನ ನೋಡಿ ಇಷ್ಟು ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಹೇಗೆ ಅಂತ. ಆಗ ನಿಮ್ಮ ಸ್ನೇಹಿತರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಹೌದು ಈ ಒಂದು ಸಿಚುವೇಶನ್ಸ್ ನೋಡಿದಾಗ ನೀನು ಅಷ್ಟು ಎಂಜಾಯ್ ಮಾಡ್ತಾ ಇದೆಯಲ್ಲ ಹೇಗೆ ಅಂತ. ಆಗ ನೀವು ಉತ್ತರ ಕೊಡ್ತೀರ, ನೋಡು ನಾನು ಈ ಒಂದು ಸೀರಿಯಲ್ ಏನಿದೆ ಇದನ್ನು ಭಾಳ ಎಪಿಸೋಡ್ಸ್ನ ನೋಡ್ಕೊಂಡು ಬಂದಿದ್ದೀನಿ, ಒಂದು ಎಪಿಸೋಡ್ ಮತ್ತೊಂದು ಎಪಿಸೋಡ್ ಜೊತೆಗೆ ಕನೆಕ್ಷನ್ ಇದೆ, ಮತ್ತೊಂದು ಕನೆಕ್ಷನ್ ಎಪಿಸೋಡ್ ಫೈನಲ್ ಎಪಿಸೋಡ್ವರೆಗೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ, ನಾನು ಎಲ್ಲ ಎಪಿಸೋಡ್ಸ್ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಈ ಒಂದು ಸೀನನ್ನು ಎಂಜಾಯ್ ಮಾಡೋಕ್ಕಾಗ್ತಾ ಇದೆ. ಆದರೆ ನೀನು ಇವತ್ತು ಕ್ಲೈಮ್ಯಾಕ್ಸಲ್ಲಿ ಬಂದು ನೋಡ್ತಾ ಇರೋದ್ರಿಂದ ನಿನಗೆ ಇದರಲ್ಲಿ ಯಾವುದೇ ಒಂದು ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ, ನಿನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ. ಹಾಗೆ ನಮ್ಮ ಜೀವನದಲ್ಲಿ ನಾವು ಅನೇಕ ಪಾತ್ರಗಳನ್ನು ಮಾಡ್ತಾ ಅನೇಕ ಜನ್ಮಗಳನ್ನು ಒಂದೊಂದು ಒಂದೊಂದು ಮಾಡಿಕೊಂಡು ಸಂಸ್ಕಾರ ಅನ್ನೋದನ್ನು ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಯಾರ್ಯಾರ ಜೊತೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಲೆಕ್ಕಾಚಾರವನ್ನು ಬೆಳೆಸ್ಕೊಂಡು ಬಂದಿದ್ದೀವೋ ನಮಗೆ ಗೊತ್ತಿಲ್ಲ. ಅವೆಲ್ಲ ಕೂಡ ಫೈನಲ್ಲಾಗಿ ನಮ್ಮ ಎದುರುಗಡೆ ಒಂದು ಬ್ಯಾಲೆನ್ಸ್ ಶೀಟ್ ಥರ ಬಂದಿದೆ. ಹೇಗೆ ಒಂದು ಅಕೌಂಟ್ ಒಂದು ಬ್ಯಾಂಕಲ್ಲಿ ನಾವು ಓಪನ್ ಮಾಡಿದಾಗ ಆ ಅಕೌಂಟ್ ಒಂದು 10 ವರ್ಷದ ಹಿಂದೆ ನೀವು ಬ್ಯಾಂಕನ್ನು ಟ್ರಾನ್ಸಾಕ್ಷನ್ ಮಾಡಿರ್ತೀರ ಅಂತ ತಿಳ್ಕೊಳ್ಳೋಣ. ಆದರೆ ಈಗ 10 ವರ್ಷದಿಂದ ನೀವು ಏನೇನು ಕ್ರೆಡಿಟ್ ಡೆಬಿಟ್ಟು ಏನೇನು ಮಾಡ್ಕೊಂಡು ಬಂದಿರ್ತೀರ, ಇಂಟ್ರೆಸ್ಟು ಅದರಲ್ಲಿ ಬೋನಸ್ಸು ಎಲ್ಲ ಕನೆಕ್ಷನ್ ಆಗಿ ನಿಮ್ಮ ಮುಂದೆ ಫೈನಲ್ಲಾಗಿ ಕಾಣಿಸುವಂಥದ್ದನ್ನು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀರ. ನೀವು ಆ ಬ್ಯಾಲೆನ್ಸ್ ಶೀಟನ್ನ ನೀವು ಅಕ್ಸೆಪ್ಟ್ ಮಾಡಲೇಬೇಕು, ಯಾಕಂದರೆ ಭಾಳ ಟ್ರಾನ್ಸಾಕ್ಷನ್ಸ್ ಆಗಿದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಅಕೌಂಟ್ ಅಂದರೆ ಕರ್ಮದ ಅಕೌಂಟ್ ಅನ್ನೋದು ಯಾವತ್ತೂ ಕೂಡ ಟ್ರಾನ್ಸಾಕ್ಷನ್ ನಡೀತಿರುತ್ತೆ. ಈ ಪ್ರಪಂಚ ಅಂತಕ್ಕಂಥದ್ದು ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನಡೆಯುತ್ತೆ. ಫಿಸಿಕಲಿ ಟ್ರಾನ್ಸಾಕ್ಷನ್ ಆದಾಗ ಹೊರಗಡೆ ಲೆಕ್ಕಾಚಾರ ಅಂತ ಹೇಳ್ತೇವೆ. ಇಂಟರ್ನಲಿ ಟ್ರಾನ್ಸಾಕ್ಷನ್ ಅಂದರೆ ನಮ್ಮ ಭಾವದಿಂದ, ಮನೋವೃತ್ತಿಯಿಂದ, ಮನಸ್ಥಿತಿಯಿಂದ, ನಮ್ಮ ವಚನದಿಂದ, ನಮ್ಮ ಕ್ರಿಯೆಯಿಂದ ನಾವೇನೆಲ್ಲನೂ ಕೂಡ ಮಾಡ್ತಾ ಬರ್ತೇವೆ, ಅದು ಕೂಡ ಒಂದು ರೀತಿಯ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ನಮ್ಮ ಆತ್ಮದ ಜೊತೆಗೆ ಕ್ಯಾರಿ ಆಗುತ್ತೆ. ಆ ಟ್ರಾನ್ಸಾಕ್ಷನ್ ಈ ದೇಹದಾರಿಗಳ ಜೊತೆಯಲ್ಲಿ, ಈ ಸಂಬಂಧಗಳ ಜೊತೆಯಲ್ಲಿ ನಮ್ಮ ಕನೆಕ್ಷನ್ ಇರೋವರೆಗೂ ಕೂಡ ಟ್ರಾನ್ಸಾಕ್ಷನ್ ಆಗುತ್ತೆ. ಅದಕ್ಕೆ ಇದನ್ನು ಇಂಟರ್ನಲ್ ಬ್ಯಾಲೆನ್ಸ್ ಶೀಟ್ ಅಂತ ಕರೀತಾರೆ. ನೋಡಿ ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. ಒಂದೇ ಹಾಸ್ಪಿಟಲಲ್ಲಿ ಒಂದೇ ಸಮಯಕ್ಕೆ 2 ಮಕ್ಕಳು ಹುಟ್ಟುತ್ತಾರೆ. ಆ 2 ಮಕ್ಕಳಲ್ಲಿ ಒಂದು ಮಗು ಮಲ್ಟಿಮಿಲೇನಿಯರ್ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟವನು, ಇನ್ನೊಬ್ಬನು ಭಾಳ ಕಡು ಬಡವ ಅಂದರೆ ದರಿದ್ರ ಅಂತ ಹೇಳ್ಬೋದು. ಒಪ್ಪೊತ್ತಿಗೆ ಕೂಡ ಊಟ ಮಾಡೋದಕ್ಕೆ ಇಲ್ಲದೇ ಇದ್ದಂತಹ ಮನೆಯಲ್ಲಿ ಹುಟ್ಟುತ್ತಾನೆ. ಈಗ ಇಬ್ಬರೂ ಕೂಡ ಒಂದೇ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋ ಮಕ್ಕಳು, ಒಂದೇ ಹಾಸ್ಪಿಟಲಲ್ಲಿ ಒಂದೇ ಸಮಯದಲ್ಲಿ ಹುಟ್ಟಿರೋಂಥ ಮಕ್ಕಳು. ಆದರೆ ಆ ಮಗು ಮಲ್ಟಿಮಿಲೇನಿಯರಲ್ಲಿ ಹೋಗಿ ಸೇರ್ಕೊಂತು, ಈ ಮಗು ಕಡುಬಡವನ ಮನೆಯಲ್ಲಿ ಸೇರ್ಕೊಂತು. ಹಾಗಾದರೆ ಹುಟ್ಟಿದ ಮಗು ಏನು ತಪ್ಪು ಮಾಡಿದೆ, ಹೇಗೆ ಬಂತು ಈ ರೀತಿಯ ಪರಿಸ್ಥಿತಿ? ಮಗು ಹುಟ್ಟಲೇ ಏನು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ, ಇನ್ನು ಬೆಳವಣಿಗೆನೇ ಆಗಿಲ್ಲ. ಆದರೆ ಹುಟ್ಟಿದಂತಹ ಒಂದು ಸಮಯ ನಿರ್ಧಾರ ಮಾಡುತ್ತೆ ಆ ಮಗುವಿನ ಹಿಂದಿನ ಅಕೌಂಟ್ ಪ್ರೆಸೆಂಟಿನ ರಿಸಲ್ಟ್ ಆಗಿದೆ. ಅಂದರೆ ಇದು ನಮಗೆ ಅರ್ಥ ಆಗುತ್ತೆ, ಪಾಸ್ಟ್ ಲೈಫ್ನಲ್ಲಿ ನಾವು ಯಾವ್ಯಾವ ರೀತಿಯಲ್ಲಿ ನಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿರ್ತೇವೆ. ಯಾವುದ್ರ ಮೂಲಕ? ಮನಸ್ಸಿನ ಭಾವನೆಗಳ ಮೂಲಕ, ಆಲೋಚನೆಗಳ ಮೂಲಕ, ವಚನಗಳ ಮೂಲಕ, ಕ್ರಿಯೆ ಮತ್ತು ಅನೇಕ ಪ್ರಕಾರದ ಸ್ಥೂಲ ಕರ್ಮಗಳ ಮೂಲಕ. ಇವೆಲ್ಲ ಟ್ರಾನ್ಸಾಕ್ಷನ್ಸ್ ಒಂದು ಪ್ಯಾಕೇಜ್ ಆಗುತ್ತೆ. ಈ ಪ್ಯಾಕೇಜ್ ರೂಪದಲ್ಲಿ ನಮಗೆ ಏನಾಗುತ್ತೆ, ನಮ್ಮ ಕರ್ಮದ ಫಲವಾಗಿ ಸಿದ್ಧ ಆಗುತ್ತೆ. ಕರ್ಮದ ಫಲವಾಗಿ ಇದು ರೂಪಿತ ಆಗುತ್ತೆ. ಈ ಕರ್ಮ ಫಲ ರೂಪಿತವನ್ನೇ ನಾವು ಭಾಗ್ಯ ಅಂತ ಹೇಳ್ತೀವಿ.
ಆದರೆ ನಾವೇನು ಮಾಡ್ತೀವಿ, ನಮ್ಮ ಭಾಗ್ಯ ಪ್ರೆಸೆಂಟಲ್ಲಿ ಈಗಿದೆ ಅಂದರೆ ಇದ್ರ ಹಿಂದೆ ನಾನು ಏನು ಮಾಡಿದ್ದಕ್ಕೆ ಹಿಂಗಾಗ್ತಿದೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ನನಗೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಮಾತ್ರ ಯೋಚನೆ ಮಾಡ್ತೇವೆ. ಭಗವಂತನೇ ಮಾಡಿದಾನೆ ಅಂತ ಭಗವಂತನ ಮೇಲೆ ಹೇಳ್ಬಿಡ್ತೀವಿ. ಆದರೆ ಒಳ್ಳೆಯದನ್ನು ಭೋಗಿಸುವಾಗ ಭಗವಂತನು ನಮಗೆ ಕಾಣಿಸಲ್ಲ, ಬೇರೆ ಯಾರೂ ನಮಗೆ ಕಾಣಿಸೋದಿಲ್ಲ. ಆಗ ನಾವು ಆ ಒಂದು ಮೋಜು ಮಸ್ತಿಯಲ್ಲಿ ಮುಳುಗಿರ್ತೀವಿ. ಆದರೆ ದುಃಖ ಬಂದಾಗ, ಚಿಂತೆ ಬಂದಾಗ ಮಾತ್ರ ಭಗವಂತ ನೆನಪು ಬರುತ್ತೆ. ಮತ್ತು ಯಾರು ನಮಗೆ ನಿಮಿತ್ತ ಮಾತ್ರರಾಗಿರ್ತಾರೆ ಆ ಕರ್ಮ ಫಲವನ್ನು ಕೊಡೋಕ್ಕೆ, ಅವರನ್ನು ದೋಷಿಯಾಗಿ ನೋಡ್ತೇವೆ. ವೀಕ್ಷಕರೇ, ಕರ್ಮ ಅಂತಕ್ಕಂಥದ್ದು ನಾವು ಮಾಡ್ತಕ್ಕಂತಹ ಮೂರು ರೂಪದಲ್ಲಿ ಅದು ಕನೆಕ್ಟಿವಿಟಿ ಆಗ್ತಾ ಹೋಗುತ್ತೆ. ಒಂದು ಮನಸ, ಇನ್ನೊಂದು ವಾಚ, ಇನ್ನೊಂದು ಸ್ಥೂಲ ರೂಪದ ಕ್ರಿಯೆ ಅಥವಾ ಬಿಹೇವಿಯರ್ ಅಂತ ಹೇಳ್ತೀವಿ, ವರ್ತನೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ವಚನದಲ್ಲಿ, ನಮ್ಮ ವರ್ತನೆಯಲ್ಲಿ, ಈ ಮೂರು ಕೂಡ ಸೇರಿದರೆ ಕರ್ಮ ಸಂಬಂಧ. ಈ ಕರ್ಮ ಸಂಬಂಧಕ್ಕೆ ಕನೆಕ್ಟಿವಿಟಿಯಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಕರ್ಮ ಬಂಧನ. ಈ ಕರ್ಮ ಬಂಧನದಿಂದ ನಮಗೆ ಸಿಗೋದು ಮತ್ತೆ ನಮ್ಮ ಶರೀರದ ಸಂಬಂಧಗಳು. ಮನುಷ್ಯನ ಭಾಗ್ಯ ನಾಲ್ಕು ರೂಪದಲ್ಲಿ ಡಿಸೈಡ್ ಆಗುತ್ತೆ. ಒಂದು ಸಂಬಂಧಗಳು, ಇನ್ನೊಂದು ಸಂಪತ್ತು, ಇನ್ನೊಂದು ಸಾಧನೆಗಳು, ಇನ್ನೊಂದು ಪೋಸ್ಟ್ ಪೊಸಿಷನ್ ಅಂದರೆ ಸತ್ತಾ ಅಂತ ಹೇಳ್ತಾರೆ. ಯಾರಿಗೆ ಒಳ್ಳೆಯ ರಿಲೇಷನ್ಶಿಪ್ಸ್ ಇರುತ್ತೆ, ಒಳ್ಳೆಯ ಗುಡ್ ಫ್ಯಾಮಿಲಿ ಇರುತ್ತೆ, ಒಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಒಳ್ಳೆಯ ಲಕ್ಸುರಿ ಲೈಫ್ ಇರುತ್ತೆ, ಒಳ್ಳೆಯ ಪೋಸ್ಟ್ ಪೊಸಿಷನ್ ಇರುತ್ತೆ, ಅದೆಲ್ಲ ಕೂಡ ಅವನು ಹಿಂದೆ ಮಾಡಿರೋಂಥ ಕರ್ಮದ ಫಲವಾಗಿ ಇವತ್ತಿನ ದಿವಸ ಅವನ ಮುಂದೆ ಬಂದಿದೆ. ಇಟ್ ವರ್ಕ್ಸ್ ಆನ್ ದ ಸೈನ್ಸ್ ಆಫ್ ಕರ್ಮ. ಇದು ಕರ್ಮದ ವಿಜ್ಞಾನ. ಇದನ್ನು ನಾವು ಒಪ್ಕೊಂಡ್ರೂ ಇದು ಲಾ, ಒಪ್ಕೊಂಡಿಲ್ಲ ಅಂದರೂ ಲಾ. ಯಾಕೆ ಅಂತ ಹೇಳಿದ್ರೆ, ಹೇಗೆ ನಾವು ನಮ್ಮ ಒಂದು ಜೀವನವನ್ನು ಈಗ ನೋಡ್ತಾ ಇದ್ದೀವಿ, ನಮ್ಮ ಜೀವನ ನಮಗೆ ಇವಾಗ ಪ್ರೆಸೆಂಟಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ಅದನ್ನು ನಾವು ಅನುಭವಿಸಲೇಬೇಕು. ದೇರ್ ಈಸ್ ನೋ ಚಾಯ್ಸ್. ನಮಗೆ ಯಾರಿಗೂ ಕೂಡ ಚಾಯ್ಸ್ ಇಲ್ಲ. ನನಗೆ ಇಂತಹ ತಂದೆ ತಾಯಿ ಬೇಕು, ಇಂಥ ಮನೆ ಬೇಕು, ಇಂಥ ದೇಶದಲ್ಲಿ ಹುಟ್ಟಬೇಕು, ಇಂತಹ ರೀತಿಯ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಇಂತಹ ರೀತಿ ಮಡದಿ ಮಕ್ಕಳಿರಬೇಕು, ನಮ್ಮ ಹತ್ರ ಚಾಯ್ಸ್ ಇಲ್ಲ. ಇದನ್ನೇನಂತ ಹೇಳ್ತಾರೆ, ಪ್ರೀಡೆಸ್ಟೈನ್ಡ್, ಪೂರ್ವ ಸಿದ್ಧತೆಯಾಗಿ ಪೂರ್ವ ರೂಪದಲ್ಲೇ ಇದು ತಯಾರಾಗಿ ಬಂದಿರತಕ್ಕಂಥದ್ದು. ಇಟ್ ಈಸ್ ಎ ಪ್ಯಾಕೇಜ್. ಪಾಸ್ಟ್ ಲೈಫ್ನ ನಾವು ಈಗ ಪ್ರೆಸೆಂಟ್ ಲೈಫಲ್ಲಿ ಅನುಭವಿಸ್ತಾ ಇದ್ವಿ, ಪಾಸ್ಟ್ ರೆಕಾರ್ಡಿಂಗ್ ಅಂತ ಹೇಳ್ತೀವಿ. ಆದರೆ ಜೀವನದಲ್ಲಿ ನಾವು ಮೂರು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ಪಾಸ್ಟ್, ಒಂದು ಪ್ರೆಸೆಂಟ್, ಮತ್ತೊಂದು ಫ್ಯೂಚರ್. ಪಾಸ್ಟ್ ನಮ್ಮ ಕಂಟ್ರೋಲಲ್ಲಿಲ್ಲ, ಫ್ಯೂಚರ್ ನಮ್ಮ ಕಂಟ್ರೋಲಲ್ಲಿಲ್ಲ, ಪ್ರೆಸೆಂಟ್ ನಮ್ಮ ಕಂಟ್ರೋಲಲ್ಲಿದೆ. ಆದರೆ ಪ್ರೆಸೆಂಟಲ್ಲಿ ಇರಬೇಕಂದ್ರೆ ನಮ್ಮ ಹತ್ರ ಪವರೇ ಇಲ್ಲ. ಒಂದು ಮನುಷ್ಯ ತನ್ನ ಮನಸ್ಸನ್ನು ಅತಿ ಹೆಚ್ಚಾಗಿ ಇಲ್ಲ ಭೂತಕಾಲದಲ್ಲಿ ಅದನ್ನು ಯಾವಾಗಲೂ ಕೂಡ ತನ್ಮಯ ಮಾಡಿರ್ತಾನೆ, ಅಥವಾ ಭವಿಷ್ಯದಲ್ಲಿ ಹೆಚ್ಚಿಗೆ ಅವನ ಮನಸ್ಸನ್ನು ಅದರ ಕಡೆ ವಾಲ್ಸಿರ್ತಾನೆ. ಆದರೆ ವರ್ತಮಾನದಲ್ಲಿರುವಂತಹ ಸ್ಥಿತಿಯನ್ನು ಮಾತ್ರ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದರೆ ಅವನಿಗೆ ಅಭ್ಯಾಸ ಆಗಿಬಿಟ್ಟಿದೆ ಪಾಸ್ಟ್ ಅಂತ ಥಿಂಕ್ ಮಾಡೋದು. ಅದೇ ಚಿಂತೆಗೆ ಕಾರಣ ಆಗುತ್ತೆ. ಈಗ ತಿಳ್ಕೊಳ್ಳಿ, ಯಾರಿಗಾದರೂ ಕೂಡ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ. ಹೌದು, ಲಾಸ್ ಆಗಿರೋದು ವಾಸ್ತವ. ಆದರೆ ಈ ಲಾಸ್ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಿಂದೆ ಯಾವುದೋ ಒಂದು ಕರ್ಮದ ಫಲವಾಗಿ ಇವತ್ತು ನನಗೆ ಲಾಸ್ ಆಗಿರುತ್ತೆ. ಆ ಕರ್ಮದ ಫಲನ ನಾನು ಅರ್ಥ ಮಾಡ್ಕೊತಾ ಇಲ್ಲ. ನನಗೆ ಯಾಕೆ ಹಿಂಗೆ ಲಾಸ್ ಆಗುತ್ತೆ? ಇಸ್ ಇಟ್ ಪಾಸಿಬಲ್? ಯಾವಾಗಲೂ ಕೂಡ ಮನುಷ್ಯ ಯಾವಾಗಲೂ ಕೂಡ 100% ತನಗೆ ಬೇಕಾಗಿರೋ ರೀತಿಯಲ್ಲೇ ಎಲ್ಲ ಅವನ ಜೀವನದಲ್ಲಿ ಸಕ್ಸಸ್ ಇರಬೇಕು ಅಂದರೆ ಸಾಧ್ಯ ಇಲ್ಲ. ಯಾಕಂದರೆ
ಫಿಸಿಕಲ್ ಲೆವೆಲಲ್ಲಿ ಕಣ್ಣಿಗೆ ಕಾಣಿಸುವಂಥದ್ದು ಯಾವ ವಸ್ತು, ವ್ಯಕ್ತಿ, ವೈಭವ, ಯಾವುದೇ ರೀತಿಯ ಸಾಧನೆಗಳು, ಯಾವುದೇ ರೀತಿಯ ಆಕರ್ಷಣೆಗಳು, ಇದ್ಯಾವುದು ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಇವೆಲ್ಲ ಕೂಡ ಭಾಗ್ಯದ ಫಲವಾಗಿ ನಮ್ಮ ಮುಂದೆ ಬಂದಿರುತ್ತೆ. ಕರ್ಮದ ಫಲವಾಗಿ ಸುಖ ಕೊಡಬೇಕಾ ದುಃಖ ಕೊಡಬೇಕಾ ಕೊಡುತ್ತೆ, ಮತ್ತು ಅದು ನಿಮ್ಮಿಂದ ಹೊರಟೋಗುತ್ತೆ. ಉದಾಹರಣೆಗೆ ನಿಮಗೆ ಒಂದು ಒಳ್ಳೆ ಬೆನ್ಝ್ ಕಾರ್ ಅಥವಾ ಇನ್ನೂ ಯಾವುದಾದ್ರೂ ಲೇಟೆಸ್ಟ್ ಮಾಡೆಲ್ ಮಾಡ್ರನ್ ಟೆಕ್ನಾಲಜಿ ಇರ್ತಕ್ಕಂಥ ಕಾರು ನಿಮ್ಮ ಹತ್ರ ಬಂದಿದೆ. ಆ ಕಾರು ನಿಮಗೆ ಸುಖ ಕೊಡುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ಕೊಡಬಹುದು, ಬಹುಶಃ ಅದು ನಿಮ್ಮ ಹತ್ರ 5 ವರ್ಷ 10 ವರ್ಷದವರೆಗೆ ಇರ್ಬೋದು. ಆಮೇಲೆ ನಿಮಗೆ ಯಾವುದೋ ರೀತಿಯಲ್ಲಿ ಒಂದು ತೊಂದರೆ ಸಮಸ್ಯೆ ಬಂತು, ಬಿಸ್ನೆಸ್ ಲಾಸ್ ಆಯಿತು, ಮತ್ತೇನೋ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅಡಚಣೆಗಳು ಬಂತು, ಆ ಕಾರು ನಿಮ್ಮ ಕೈ ಬಿಟ್ಟೋಯ್ತು ಅಂದರೆ ಆ ಕಾರು ಎಲ್ಲಿ ತನಕ ನಿಮ್ಮವರೆಗೂ ಇತ್ತು? ನಿಮಗೆ ಕರ್ಮದ ಫಲವನ್ನು ಕೊಡೋವರೆಗೂ ಮಾತ್ರ ಇತ್ತು. ಆ ಕರ್ಮದ ಫಲವನ್ನು ಕೊಟ್ಟಮೇಲೆ ಅದು ಹೊಟ್ಟೋಯ್ತು. ಓಕೆ, ಅದೇ ರೀತಿಯಲ್ಲಿ ನೀವು ಸಂಬಂಧಗಳು ಅಂದ್ಕೊಳ್ಳಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನಿಮ್ಮ ಅಪ್ಪ, ನಿಮ್ಮಮ್ಮ, ಇವರೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಕರ್ಮದ ಒಂದು ಫಲವಾಗಿ ಸಿಕ್ಕಿರ್ತಾರೆ. ಅದರ ಒಂದು ಸುಖ ದುಃಖ ಕೊಡೋದಕ್ಕೆ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ಇದೊಂದು ಟ್ರಾವೆಲ್. ಈ ಟ್ರಾವೆಲಲ್ಲಿ ಯಾವ ರೀತಿ ಎಷ್ಟೋ ಜನ ಪ್ಯಾಸೆಂಜರ್ಸು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ, ಅವರವರು ಸ್ಟೇಷನ್ ಬಂದಾಗ ಬಿಟ್ಟೊಟ್ಟೋಗ್ತಾರೆ. ಆದರೆ ಜೊತೆಗಿದ್ದಾಗ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಇವ್ರು ನಮ್ಮ ಜೊತೆಯಲ್ಲೇ ಇರ್ತಾರೇನೋ ಅಂತ. ಆದರೆ ಸ್ಟೇಷನ್ ಬಂದಮೇಲೆ ಅನಿವಾರ್ಯ ಅವ್ರು ಹೋಗಲೇಬೇಕು. ಹಾಗೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಡೆತ್ ಆ್ಯಂಡ್ ಲೈಫ್ ಸೈಕಲ್ ತಗೊಂಡು ಬರ್ತಾರೆ. ಆದರೆ ಜನ ಭಯ ಪಡ್ತಾರೆ, ಡೆತ್ ಅಂದರೆ ಭಯ ಪಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಮರವಾಗಿರೋದು, ಶಾಶ್ವತವಾಗಿರೋದು, ಅನಂತವಾಗಿರೋದು, ಅವಿನಾಶಿಯಾಗಿರೋದು, ಚೈತನ್ಯವಾಗಿರೋದು ಆತ್ಮ, ಪರಮಾತ್ಮನ ಸಂತಾನ, ಶಿವನ ಸಂತಾನ. ಆ ಪರಮಾತ್ಮನ ಸಂತಾನ ಆಗಿರ್ತಕ್ಕಂಥ ಆತ್ಮಕ್ಕೆ ಸಾವಿಲ್ಲ. ಇಟ್ ಈಸ್ ಎ ಆಕ್ಚರ್, ಇಟ್ ಪ್ಲೇಸ್ ಎ ರೋಲ್, ಬಟ್ ಐ ಆಮ್ ಎ ಸೋಲ್. ಇದು ಮರ್ತೋಗ್ತೀವಿ. ಡೆತ್ ಆ್ಯಂಡ್ ಬರ್ತ್ ಅಂದರೆ ಏನೂ ಇಲ್ಲ. ಆತ್ಮ ಚೇಂಜ್ ಆಫ್ ಡ್ರೆಸ್, ಚೇಂಜ್ ಆಫ್ ಅಡ್ರೆಸ್ ಅಂತ ಹೇಳ್ತೀವಿ. ಶರೀರ ಅನ್ನುವಂಥ ಡ್ರೆಸ್ ಚೇಂಜ್ ಆಗುತ್ತೆ, ಮತ್ತು ಯಾರ ಜೊತೆಯಲ್ಲಿ, ಯಾವ ದೇಶದಲ್ಲಿ, ಯಾವ ಮೂಲೆಯಲ್ಲಿ, ಯಾವ ಸಂಬಂಧದಲ್ಲಿ ಹುಡ್ತೀವೋ ನಮಗೆ ಗೊತ್ತಿಲ್ಲ, ಆ ಡ್ರೆಸ್ ಚೇಂಜ್ ಆಗುತ್ತೆ. ಈ ಡ್ರೆಸ್ ಆ್ಯಂಡ್ ಅಡ್ರೆಸ್ ಚೇಂಜ್ ಆಗೋದನ್ನು ನಾವೇನಂತ ಹೇಳ್ತೇವೆ, ಡೆತ್ ಆ್ಯಂಡ್ ಬರ್ತ್ ಸೈಕಲ್ ಅಂತ ಹೇಳ್ತೇವೆ. ಆದರೆ ಈ ಡೆತ್ ಬರ್ತ್ ಸೈಕಲ್ಗೆ ಕಾರಣ ಆಗಿರ್ತಕ್ಕಂಥದ್ದು ಕರ್ಮ. ಈ ಕರ್ಮಕ್ಕೆ ಬೀಜ ಆಗಿರ್ತಕ್ಕಂಥದ್ದು ಭಾವನೆ, ಭಾವನೆಗೆ ಮೂಲ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಅಂದರೆ ಆತ್ಮದ ಜಾಗೃತಿ. ಈ ಆತ್ಮದ ಜಾಗೃತಿ ಇದ್ದಾಗ ನಮ್ಮ ಜೀವನದಲ್ಲಿ ನಿರಂತರ ಸುಖ ಇರುತ್ತೆ, ನಿರಂತರ ಶಾಂತಿ ಇರುತ್ತೆ, ನಿರಂತರ ಆನಂದ ಇರುತ್ತೆ. ನಾವು ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಸುಖ ಶಾಂತಿ ಇಲ್ಲ ಅಂದರೆ ಏನು ಪ್ರಯೋಜನ? ಉದಾಹರಣೆಗೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ನನ್ನ ಹತ್ರ ಈ ಒಂದು ವಸ್ತು ಬಂದರೆ ನಾನು ಖುಷಿಯಾಗಿರ್ತೀನಿ ಅಂತ. ಒಂದು ವ್ಯಕ್ತಿ ಒಂದು ಚೇರ್ ಮೇಲೆ ಕೂತಿರ್ತಾನೆ, ಮತ್ತೊಂದು ವ್ಯಕ್ತಿ ಒಂದು ತುಂಬ ಲಕ್ಸುರಿ ಸೋಫಾದ ಮೇಲೆ ಕೂತಿರ್ತಾನೆ. ಆ ವ್ಯಕ್ತಿ ಚೇರ್ ಮೇಲೆ ಕೂತ್ಕೊಂಡಿದ್ದಾಗ ಖುಷಿಯಾಗೇ ಇರ್ತಾನೆ, ಯಾವಾಗ ಅವನನ್ನು ಅವನು ಕಂಪೇರ್ ಮಾಡ್ಕೊಳ್ತಾನೆ ಲಕ್ಸುರಿ ಸೋಫಾದ ಮೇಲೆ ಕೂತ್ಕೊಂಡಿರೋವನಿಗೆ, ಆಗ ಅವನಲ್ಲಿ ಒಂದು ರೀತಿಯ ಮನಸ್ಸು ಅಸ್ಥಿರ ಸ್ಟಾರ್ಟ್ ಆಗುತ್ತೆ. ಆಗ ಅವನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನ್ನ ಹತ್ರ ಆ ಥರ ಸೋಫಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ನಾನು ಖುಷಿಯಾಗಿರ್ತೀನಿ, ನಾನು ಕೂಡ ಹ್ಯಾಪಿಯಾಗಿ ಜೀವನ ಮಾಡಬಲ್ಲೆ ಅಂತ ತುಂಬ ಪ್ರಯತ್ನಪಟ್ಟು ಆ ಸೋಫಾ ಅವನದಾಗ ಮಾಡ್ಕೊತಾನೆ. ಅವನೇನು ಅಂದ್ಕೊಳ್ತಾನೆ, ಆ ಸೋಫಾ ಖುಷಿ ಕೊಡುತ್ತೆ, ಆ ಸೋಫಾ ನನಗೆ ನೆಮ್ಮದಿ ಕೊಡುತ್ತೆ, ಆ ಸೋಫಾ ನನಗೆ ಶಾಂತಿ ಕೊಡುತ್ತೆ ಅಂತ. ಓಕೆ, ಆ ಸೋಫಾ ಅವನಿಗೆ ಕೈಗೂಡುತ್ತೆ, ಅವನು ಅದರ ಮೇಲೆ ಕೂತ್ಕೊಳ್ತಾನೆ. ಕೂತ್ಕೊಂಡು ಆ ಸೋಫಾ ಖುಷಿ ಕೊಡುತ್ತೆ ಅಂತ ಅಂದ್ಕೊತಿರ್ತಾನೆ. ಆಲ್ ಆಫ್ ಎ ಸಡನ್ ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಬಂದಾಗ ಅವನೇನು ಮಾಡ್ತಾನೆ, ಆ ಒಂದು ವಿಷಯವನ್ನು ಕೇಳ್ತಾನೆ, ದುಃಖದ ವಿಷಯ, ನನ್ನ ಸ್ನೇಹಿತನೊಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆಗ ಅವನು ಆಲ್ ಆಫ್ ಎ ಸಡನ್ನು ಅಂಥ ಸೋಫಾ ಸುಖ ಕೊಡುತ್ತೆ ಅಂತ ಅಂದ್ಕೊಂಡಿರ್ತಾನಲ್ಲ, ಆ ಸೋಫಾ ಮೇಲೆ ಒಂದು ನಿಮಿಷ ಕೂಡ ನೆಮ್ಮದಿಯಾಗಿ, ಶಾಂತಿಯಾಗಿ, ಸ್ಥಿರವಾಗಿರೋಕ್ಕಾಗಲ್ಲ. ಯಾಕಂದರೆ ಸೋಫಾ ಖುಷಿನೂ ಕೊಡಲ್ಲ, ಶಾಂತಿನೂ ಕೊಡಲ್ಲ. ನಾನು ಏನು ಅದ್ರ ಬಗ್ಗೆ ಆಲೋಚನೆ ಇಟ್ಕೊಂಡಿದ್ದೆ ಅದು ನನಗೆ ಖುಷಿ ಕೊಡ್ತಿತ್ತೆ, ಹೊತ್ತು ಸೋಫಾ ಕೊಡಲಿಲ್ಲ. ಸೋಫಾ ನನ್ನ ಬಾಡಿಗೆ ಒಂದು ಕಂಫರ್ಟ್ ಕೊಡುತ್ತೆ, ನನ್ನ ಬಾಡಿಗೆ ಒಂದು ಗುಡ್
ಫೀಲಿಂಗ್ ಕೊಡುತ್ತೆ, ನನ್ನ ಬಾಡಿಗೆ ಒಂದು ರೀತಿಯ ಒಂದು ಲಕ್ಸುರಿ, ಒಂದು ಖುಷಿ ಕೊಡುತ್ತೆ. ಅಷ್ಟೇ ಹೊತ್ತು ಸೋಫಾ ಖುಷಿ ಕೊಡೋದಿಲ್ಲ. ಖುಷಿ ಆಗಲಿ, ದುಃಖ ಆಗಲಿ, ಚಿಂತೆ ಆಗಲಿ, ಭಯ ಆಗಲಿ, ಇದೆಲ್ಲ ಕೂಡ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಕ್ವಾಲಿಟಿ ಆಲೋಚನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಮನುಷ್ಯನಿಗೆ ಕ್ವಾಲಿಟಿ ಥಿಂಕಿಂಗ್ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ಅವನು ಕರ್ಮ ಫಲಗಳನ್ನು ಅನುಭವಿಸದೆ ಇರೋಕ್ಕಾಗಲ್ಲ. ಆತ್ಮೀಯರೇ, ಕರ್ಮ ಸಿದ್ಧಾಂತ ನಮಗೆ ಏನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಇದು ಒಂದು ಕರ್ಮದ ಗುಹ್ಯತೆ, ಕರ್ಮದ ಜ್ಞಾನ, ಕರ್ಮದ ವಿಜ್ಞಾನ. ಸೈನ್ಸ್ ಅಂತಕ್ಕಂಥದ್ದು ಈ ಜಗತ್ತು ಯಾವತ್ತೂ ಕೂಡ ಅದನ್ನು ಒಪ್ಪದೇ ಇರೋದಿಲ್ಲ. ಏನೊಂದು ನಂಬಿಲ್ಲ ಅಂದರೂ ಕೂಡ ಸೈನ್ಸನ್ನ ಎಲ್ಲರೂ ಕೂಡ ನಂಬಲೇಬೇಕು. ಯಾಕಂದರೆ ಸೈನ್ಸ್ ಅಂದರೆ ಏನಂತ ಹೇಳ್ತಾರೆ, ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲೂ ಕೂಡ ಆಧ್ಯಾತ್ಮಿಕ ಜ್ಞಾನ ಆಗಲಿ ಅಥವಾ ಆತ್ಮದ ಜ್ಞಾನ ಆಗಲಿ, ಇದನ್ನು ನಾವು ಕೇವಲ ಕೇಳೋದ್ರಿಂದ ಇದು ನಮಗೆ ಅನುಭವಕ್ಕೆ ಬರಲ್ಲ. ಮೊದಲು ಅದನ್ನು ನಾವು ಅದರ ಮುಖ್ಯವಾದಂತಹ ಮೌಲ್ಯ ಏನು ಅನ್ನೋದನ್ನು ತಿಳ್ಕೋಬೇಕು, ಅದರ ಬೆಲೆನ ತಿಳ್ಕೋಬೇಕು. ನಂತರ ಅಕ್ಸೆಪ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಂತರ ನಮ್ಮ ಜೀವನದಲ್ಲಿ ಚೇಂಜಸ್ ಆಯಿತು ಅಂದರೆ ಆಗ ನಾವು ಅದನ್ನು ಒಪ್ಕೋಬೋದು. ಅದಕ್ಕೆ ಮೂರು ಪ್ರಿನ್ಸಿಪಲ್ಸ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಕ್ಸ್ಪೆರಿಮೆಂಟ್, ಎಕ್ಸ್ಪೀರಿಯನ್ಸ್, ಅಕ್ಸೆಪ್ಟ್. ಮೊದಲು ನೀನು ಪ್ರಯೋಗಿಯಾಗು, ಆನಂತರ ನೀನು ಅಂಗೀಕಾರ ಮಾಡು. ಅದಕ್ಕೆ ಹೇಳ್ತಾರೆ ಯೋಗಿಯಾಗು, ಪ್ರಯೋಗಿಯಾಗು ಅಂತ. ಯೋಗಿ ಅಂದರೆ ತನ್ನ ಒಂದು ಮನಸ್ಸಿನ ಮೇಲೆ ಹಿಡಿತ ಇರುವವನು, ಆತ್ಮಜ್ಞಾನ ಇರುವವನು, ಪರಮಾತ್ಮನ ಮೇಲೆ ಸತ್ಯವಾದಂತಹ ನಂಬಿಕೆ ಇರುವವನನ್ನು ಯೋಗಿ ಅಂತ ಹೇಳ್ತಾರೆ. ಯೋಗಿ ಆದಂಥವನು ಪ್ರಯೋಗಿಯಾಗಿರ್ತಾನೆ. ಪ್ರಯೋಗಿ ಅಂದರೆ ಏನು? ಕರ್ಮಗಳನ್ನು ತನ್ನ ಒಂದು ಕಂಟ್ರೋಲ್ಗೆ ತಗೊಳ್ತಾನೆ. ತನ್ನ ಒಂದು ಭಾವಗಳಿಂದ ಹೊರಗಡೆ ಕಾಣ್ತಾ ಇರುವುದು ಕರ್ಮಫಲ, ಒಳಗಡೆ ನಡೀತಾ ಇರೋದು ಕರ್ಮದ ಬೀಜ. ನಮ್ಮಿಂದ ಹೋಗ್ತಾ ಇರೋದೆಲ್ಲ ಕೂಡ ಕರ್ಮ, ನಮ್ಮ ಹತ್ರ ಬರ್ತಾ ಇರೋದೆಲ್ಲ ಭಾಗ್ಯ. ನಮ್ಮಿಂದ ಹೋಗೋ ಎನರ್ಜಿ ಥಾಟ್ ರೂಪದಲ್ಲಿರ್ಬೋದು, ನಮ್ಮಿಂದ ಹೋಗ್ತಕ್ಕಂಥ ಎನರ್ಜಿ ವರ್ಡ್ ರೂಪದಲ್ಲಿರ್ಬೋದು, ನಮ್ಮಿಂದ ಹೋಗ್ತಾ ಇರೋ ಎನರ್ಜಿ ಕ್ರಿಯೆ ರೂಪದಲ್ಲಿರ್ಬೋದು, ಇದೆಲ್ಲ ಕೂಡ ಕರ್ಮ. ಇಟ್ ಈಸ್ ಎ ಸೀಡ್ ಫಾರ್ ದಿ ಆ್ಯಕ್ಷನ್ ಆಫ್ ಫ್ರೂಟ್. ಥಾಟ್ಸ್ ಆಲ್ವೇಸ್ ಈಲ್ಸ್ ಫ್ರೂಟ್ಸ್ ಅಂತ ಹೇಳ್ತಾರೆ. ನಮ್ಮ ಥಾಟ್ಸೇ ಫ್ರೂಟ್ಸಾಗಿ ನಮ್ಮ ಮುಂದೆ ಬರುತ್ತೆ. ನೋಡಿ, ನಾವು ಯಾರ ಬಗ್ಗೆ ಆದರೂ ಕೇಡುಕಾಗಿ ಯೋಚನೆ ಮಾಡಿದ್ರೆ, ಅವರಿಗೆ ಮೋಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ, ಮೊದಲು ನಮ್ಮ ಒಳಗಡೆ ಇರುವಂಥ ಮನಸ್ಸು ಏನಾಗುತ್ತೆ? ಅಶಾಂತಿಗೊಳಗಾಗತ್ತೆ. ನಮ್ಮ ಮನಸ್ಸು ಭಯಭೀತ ಆಗುತ್ತೆ. ನಮ್ಮ ಮನಸ್ಸು ಅಲ್ಲಿ ಮೊದಲು ಯಾವುದೋ ರೀತಿಯಲ್ಲಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಚಿಂತೆಗೆ ಒಳಗಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಮಾಡ್ತಕ್ಕಂಥ ಯೋಚನೆಗಳಲ್ಲೇ ಆ ಕರ್ಮದ ಬೀಜ ಬಿತ್ತನೆ ಆಗೋಗುತ್ತೆ. ನೆಕ್ಸ್ಟ್, ಇನ್ ವರ್ಡ್ ರೂಪದಲ್ಲಿ ಬಂದ್ಬಿಟ್ವಿ. ಯಾರ ಜೊತೆಯಲ್ಲಾದರೂ ತುಂಬ ಕಠೋರವಾಗಿ ಮಾತಾಡಿದ್ವಿ, ಯಾರಿಗಾದರೂ ತುಂಬಾ ನೋವು ಕೊಡೋ ರೀತಿಯಲ್ಲಿ ವರ್ತಿಸಿದ್ವಿ ಅಂತ ಹೇಳಿದ್ರೆ, ಆಗ ಖಂಡಿತವಾಗಿಯೂ ಕೂಡ ಆ ಕರ್ಮದ ಎಫೆಕ್ಟ್ ಮತ್ತೆ ನಮ್ಮ ಹತ್ರ ಬಂದೇ ಬರುತ್ತೆ. ಇನ್ನು ವರ್ತನೆಯ ರೂಪದಲ್ಲಿ ಯಾರಾದರೂ ಈಗ ಕಳ್ಳತನ ಮಾಡ್ತಾರೆ, ಅಥವಾ ಯಾರಿಗಾದ್ರೂ ಕೂಡ ಚೀಟ್ ಮಾಡ್ತಾರೆ, ಅಥವಾ ನಂಬಿಕೆ ದ್ರೋಹ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಇವೆಲ್ಲನೂ ಕೂಡ ಏನಾಗುತ್ತೆ, ಒಂದಕ್ಕೊಂದು ಕನೆಕ್ಟಿವಿಟಿ ಆಗಿ ಜಸ್ಟ್ ಲೈಕ್ ಎಕೋ ಅಂತ ಹೇಳ್ತಾರಲ್ವಾ. ನೀವು ಯಾವ ರೀತಿಯಲ್ಲಿ ಒಂದು ಗುಹೆಯ ಒಳಗಡೆ ಹೋಗಿ ನೀವು ಏನನ್ನು ಉಚ್ಚಾರಣೆ ಮಾಡ್ತೀರೋ ಅದು ಪ್ರತಿಧ್ವನಿಯಾಗಿ ನಿಮ್ಮ ಮುಂದೆ ಬರುತ್ತೆ. ಈಗ ನಾನು ರಾಜ ಅಂತ ಹೇಳಿದ್ರೆ ನಾನು ರಾಜ, ನಾನು ರಾಜ ಅಂತ ಬರುತ್ತೆ. ನಾನು ಕಳ್ಳ ಅಂತ ಹೇಳಿದ್ರೆ ನಾನು ಕಳ್ಳ, ನಾನು ಕಳ್ಳ ಅಂತ ಬರುತ್ತೆ. ಹಾಗೆ ಕರ್ಮ ಅಂತಕ್ಕಂಥದ್ದು ಒಳಗಡೆ ಭಾವದಿಂದ ಎಕೋ ಆಗುತ್ತೆ, ಹೊರಗಡೆ ಫಲವಾಗಿ ನಮ್ಮ ಎದುರುಗಡೆ ಬರುತ್ತೆ. ಪ್ರೇಕ್ಷಕರೇ, ಕರ್ಮದ ಗುಹ್ಯಗತಿ ಭಾಳ ಆಳವಾಗಿರ್ತಕ್ಕಂಥದ್ದು. ಇದು ಎಷ್ಟು ನಾವು ಅಂತರ್ದರ್ಶಿಗಳಾಗಿ
ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದರೂ ಕೂಡ ಇದು ಎಂಡ್ ಆಗೋದಿಲ್ಲ. ಯಾಕಂದರೆ ನಾವಿರೋದು ಕರ್ಮ ಜಗತ್ತು. ನಮ್ಮ ಜೀವನದಲ್ಲಿ ಸಂಬಂಧಗಳನ್ನು ಚೆನ್ನಾಗಿ ಮಾಡ್ಕೋಬೇಕು, ಮನಸ್ಸನ್ನು ಪವರ್ಫುಲ್ ಮಾಡ್ಕೋಬೇಕು, ನಮ್ಮ ಶರೀರದ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೋಬೇಕು ಮತ್ತು ನಮ್ಮ ಸ್ಥಿತಿ ಯಾವಾಗಲೂ ಕೂಡ ಖುಷಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಕರ್ಮ ಸಿದ್ಧಾಂತನ ಅರ್ಥ ಮಾಡಿಕೊಳ್ಳೇಬೇಕು. ಕರ್ಮದ ಒಂದು ಲಾ ಅಂತ ಏನು ಹೇಳ್ತೀವಿ, ಕಾನೂನು ಅಂತ ಏನು ಹೇಳ್ತೀವಿ, ಇದನ್ನು ತಿಳ್ಕೊಳ್ಳೇಬೇಕು. ನಾನು ಇನ್ನೂ ಹಲವಾರು ವಿಷಯಗಳನ್ನು ಕರ್ಮ ಸಿದ್ಧಾಂತದ ಒಂದು ಸಂಬಂಧದಲ್ಲಿ ನಿಮ್ಮ ಮುಂದೆ ಬಂದು ಹಂಚಿಕೊಳ್ಳೋದಕ್ಕೆ ಬರ್ತಾ ಇರ್ತೇನೆ. ನಿಮಗೆಲ್ಲರಿಗೂ ಕೂಡ ಈ ದಿನ ಈ ಕರ್ಮದ ಗುಹ್ಯತೆಯನ್ನು ಅರಿತು ಇದರ ಬಗ್ಗೆ ನೀವೆಲ್ಲರೂ ಕೂಡ ಬಹಳ ದೀರ್ಘವಾಗಿ ಯೋಚಿಸಿ ಆತ್ಮಜ್ಞಾನವನ್ನು ಪಡ್ಕೊಳ್ಳಿ, ಆಧ್ಯಾತ್ಮಿಕ ಅಧ್ಯಯನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಇದು ಬಸವ ಟಿವಿ, ಸಂಸ್ಕಾರದ ಬೆಳಕು. ಈ ಚಾನಲ್ ಮುಖ್ಯ ಉದ್ದೇಶ ಎಲ್ಲರಿಗೂ ಕೂಡ ಸತ್ಯವಾದಂಥ ಕರ್ಮ ದರ್ಶನ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು ಅಂತ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಶ್ರೀ ಗುರು ಬಸವ ಲಿಂಗಾಯ ನಮಃ.